ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಫ್ರಿಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬ್ಯಾಕ್ ಲೆಂತು 14.5 ಇಂಚು, ಚೆಸ್ಟು 10.5, ನೆಕ್ ಹೈಟು 10.5, ನೆಕ್ಕು 2.5, ವಿಡ್ತು 3 ಇಂಚು. ಒಂದು ರೌಂಡ್ ಮಾರ್ಕಾಗೆ ಶೇಪ್ ಹಾಕಿದ್ದೀನಿ ನಾನಿಲ್ಲಿ. ಇದನ್ನು ಕ್ಯಾನ್ವಾಸ್ ತೊಗೊಂಡು ನೀಟಾಗಿ ಯಾವ ಶೇಪಲ್ಲಿದೆ ಆ ಶೇಪ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ 1 ಇಂಚಿಗೆ ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕ್ಯಾನ್ವಾಸ್ನ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾನ್ವಸ್ ಅಟ್ಯಾಚ್ ಆದಮೇಲೆ ಈ ಬ್ಯಾಕ್ ಮೇನ್ ಪೀಸ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ.
ಈ ಬ್ಯಾಕ್ ರೆಡಿ ಆಯಿತು. ನೆಕ್ಸ್ಟು ಇಲ್ಲಿ ನಾನು 2.5 ಇಂಚ್ 2.75 ಇಂಚಷ್ಟು ಬಟ್ಟೆ ತಗೊಂಡಿದ್ದೀನಿ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ರೆಡಿ ಆಯಿತು. ನೆಕ್ಸ್ಟು ಬ್ಯಾಕ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತಗೊಂಡು ಈ ಪೀಸ್ನ ತಗೊಂಡು ಇಲ್ಲಿ ಫ್ರಿಲ್ ಮಾಡ್ಕೊಳ್ತೀನಿ. ಇಲ್ಲಿ 1.5 ಇಂಚು ಬಿಟ್ಟು ನೆಕ್ಸ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಡ್ಜ್ ಬಂದಿರುತ್ತಲ್ಲ, ಎರಡೂ ಸೈಡ್ ಅಟ್ಯಾಚ್ ಆಗಿರುವಂಥದ್ದು, ಅದನ್ನು ಸೆಂಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಂಟ್ರ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫ್ರಿಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫ್ರಿಲ್ಲು ಈ ಕಡೆಗೆ ಮಾಡಿದ್ರೆ, ಇನ್ನೊಂದು ಫ್ರಿಲ್ಲು ಆ ಕಡೆಗೆ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ಇವಾಗ ಇಲ್ಲಿ 1.5 ಇಂಚ್ ಬಿಟ್ಕೊಂಡಿದ್ವಲ್ಲ, ಅಲ್ಲಿಗೆ ಲೇಸ್ ಹಾಕ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಇವೆರಡನ್ನು ತಗೊಂಡು ಇಲ್ಲಿ ಡಿಸೈನ್ ಕಾಣಿಸುತ್ತೆ, ಇಲ್ಲಿಗೆ ನಾನು ಬೀಡ್ಸ್ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ, ಬೀಡ್ಸ್ ಅಟ್ಯಾಚ್ ಮಾಡಿದ್ದಾದಮೇಲೆ ಈ ರೀತಿ ಕಾಣಿಸುತ್ತೆ.